ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದವರಿಗೆ ಮೊದಲು ಸಾಂತ್ವನ ಹೇಳಬೇಕು. ಇದು ಇಡೀ ರಾಜ್ಯವೇ ತಲೆ ತಗ್ಗಿಸುವಂತ ಹೀನ ಕೃತ್ಯ. ಇದರಲ್ಲಿ ಯಾರೇ ಬಲಾಢ್ಯರಾಗಿರೋರು ಇದ್ರೂ ಕೂಡ ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು. ಮೂಡಿಗೆರೆ ಶಾಸಕಿ ನಯನಾ ಮೋಟಮ್ಮ ಆಗ್ರಹಿಸಿದ್ದಾರೆ. ಲೈಂಗಿಕ ದೌರ್ಜನ್ಯ ಕೇಸ್ಗೆ ಸಂಬಂಧಪಟ್ಟಂತೆ ಮಾತನಾಡಿರುವಂತ ನಯನಾ ಮೋಟಮ್ಮ ಮೊದಲು ಈ ಒಂದು ಕೇಸ್ನಲ್ಲಿ ಅಥವಾ ದೌರ್ಜನ್ಯಕ್ಕೆ ಒಳಗಾಗಿರುವಂತ ಸಂತ್ರಸ್ತೆಯರಿಗೆ ನಾವು ಸಾಂತ್ವನ ಹೇಳಬೇಕು. ಅದೇ ರೀತಿಯಾಗಿ ಈ ಒಂದು ಕೇಸ್ ನಲ್ಲಿ ಎಷ್ಟೇ ಬಲಾಢ್ಯರಾಗಿರೋರು ಇದ್ರು ಕೂಡ ಅವರು ಅರೆಸ್ಟ್ ಆಗ್ಬೇಕು, ಅವ್ರಿಗೆ ಶಿಕ್ಷೆ ಆಗ್ಬೇಕು. ಇಂತಹ ವ್ಯಕ್ತಿ ಸಂಸದನಾಗೋದಕ್ಕೆ ಯೋಗ್ಯರೇ ಅಲ್ಲ. ಇಂಥವ್ರಿಗೆ ಶಿಕ್ಷೆ ನೀಡೋದ್ರ ಜೊತೆಗೆ ಗಡಿಪಾರು ಮಾಡ್ಬೇಕು. ಹೆಣ್ಣು ಮಕ್ಕಳು ಸಮಾಜದಲ್ಲಿ ತಲೆ ಎತ್ತಿ ಬದುಕೋದಕ್ಕೆ ಕಷ್ಟವಾಗುತ್ತೆ. ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ತೀವ್ರವಾಗಿ ವಾಗ್ದಾಳಿ ನಡೆಸಿದ್ದಾರೆ ನಯನಾ ಮೋಟಮ್ಮ. ಈಗ ಹಾಲಿ ಸಂಸದರು ಅವರು ಈ ಥರ ಒಂದು ಪ್ರಕರಣದಲ್ಲಿ ಒಳಗಾಗ್ತಾರೆ ಅಥವಾ ಈ ಥರ ಒಂದು ದೌರ್ಜನ್ಯ ಅಥವಾ ಶೋಷಣೆ ಮಾಡ್ತಾರೆ ಅಂತ ನಾನು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. ಅದ್ರ ಜೊತೆ ನನಗೆ ಆ್ಯಕ್ಚುಲಿ ಎಲ್ಲದಕ್ಕಿಂತ ಹೆಚ್ಚಿನಾಗಿ ನನಗೆ ಒಂದು ರೀತಿ ನೋವು ಅಥವಾ ಒಂದು ಮುಜುಗರದ ಪರಿಸ್ಥಿತಿ ಆಗಿದ್ದು ಆ ಹೆಣ್ಣುಮಕ್ಕಳನ್ನ ಆ ರೀತಿ ಎಲ್ಲ ಕಡೆಯೂ ಅವ್ರದ್ದು ವಿಡಿಯೋಸ್ನ ಮತ್ತು ಫೋಟೋಸ್ನ ಅವ್ರದ್ದು ಫ್ಯಾಮಿಲಿ ಸಮೇತ ಏನು ಹರಿದಾಡಿಸಿದ್ದಾರೆ ಅದು ನಿಜವಾಗ್ಲೂ ನನಗೆ ತುಂಬ ದುಃಖ ಆಯಿತು. ನನಗೆ ಭಯ ಆಯಿತು ಆ ಹೆಣ್ಮಕ್ಳು ಎಲ್ಲಿ ಹೋಗ್ತಾರೆ, ಅವ್ರು ಯಾವ ಪರಿಸ್ಥಿತಿಗೆ ಒಳಗಾಗ್ತಾರೆ, ಯಾವ ರೀತಿ ಸಮಾಜನ ಎದುರಿಸ್ತಾರೆ. ನಾನು ನಿಮ್ಮ ಜೊತೆ ಇದ್ದೀನಿ, ಖಂಡಿತ ನಿಮ್ಮ ಧ್ವನಿನ ಎಲ್ಲಿವರೆಗೂ ನಾನು ತೊಗೊಂಡು ಹೋಗಬೇಕು, ನನ್ನ ಕೈಯಲ್ಲಿ ಎಷ್ಟು ಸಾಧ್ಯ ಇದೆ ಅದು ನಾನು ತೊಗೊಂಡು ಹೋಗ್ತೀನಿ. ಸೊ ನೀವು ಯಾರೂ ಹೆದರಬೇಡಿ, ಯಾರ್ಯಾರೂ ಹೆದರಬೇಡಿ, ಆತ್ಮಸ್ಥೈರ್ಯ ಕಳ್ಕೊಳ್ಬೇಡಿ. ಇದರಿಂದ ನೀವು ಮಾಡಿದ ತಪ್ಪಕ್ಕಿಂತ ಯಾರು ನಿಮ್ಮ ಮೇಲೆ ಈ ತಪ್ಪು ಮಾಡಿದ್ರಲ್ಲ ಅವ್ರಿಗೆ ಶಿಕ್ಷೆ ಆಗಬೇಕು. ಆಮೇಲೆ ಯಾರು ಇದನ್ನು ಸರ್ಕ್ಯುಲೇಟ್ ಮಾಡಿದ್ರು ಅವ್ರಿಗೂ ಕೂಡ ಶಿಕ್ಷೆ ಆಗಬೇಕು. ಅದರಲ್ಲಿ ನಿಮ್ಮ ತಪ್ಪಿಲ್ಲ ಅಂತ ನಾನು ಮತ್ತೆ ಪದೇ ಪದೇ ನಿಮಗೆ ಹೇಳಲಿಕ್ಕೆ ಬಯಸ್ತೀನಿ. ಹೀಗಾಗಿ ಹಾಲಿ ಸಂಸದರು ಅವರು ಈ ಥರ ಒಂದು ಪ್ರಕರಣದಲ್ಲಿ ಒಳಗಾಗ್ತಾರೆ ಅಥವಾ ಈ ಥರ ಒಂದು ದೌರ್ಜನ್ಯ